ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ. ಬಹಳ ಜನ ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇದ್ರಿ, ಮೇ ತಿಂಗಳಲ್ಲಿ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಪಿ ಯು ಬೋರ್ಡ್ನವರು ಏನಂತೀರ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಸರ್ಕ್ಯುಲರನ್ನು ಜಾರಿಗೊಳಿಸಿದ್ದಾರೆ. ಅದರಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಅಂತ, ಅಂದರೆ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ ಯಾವಾಗ ಅಂದರೆ ಅದು ಬಹಳ ದೂರ ಇಲ್ಲ ಸರ್, ನಾಳೆನೆ 21/4/2023, ಅಂದರೆ ಶುಕ್ರವಾರದ ದಿನ ಓಕೆ ಬೆಳಗ್ಗೆ 10 ಗಂಟೆಗೆ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಿನ ನಂತರ ತಾವುಗಳು 11 ಗಂಟೆಯ ನಂತರ ಓಕೆ ಕರ್ನಾಟಕ ರಿಸಲ್ಟ್ .nic.in ಓಕೆ ಅದರಲ್ಲಿ ಆ ಒಂದು ವೆಬ್ಸೈಟಲ್ಲಿ ಜಾಲತಾಣ ಅಂತ ಹೇಳಿದರೆ ವೆಬ್ಸೈಟ್ನಲ್ಲಿ ತಾವುಗಳು 21/4 ಅಂದರೆ ನಾಳೆನೇ ನಿಮ್ಮ ರಿಸಲ್ಟನ್ನು ತಾವುಗಳು ನೋಡಿಕೊಳ್ಳಬಹುದಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಾವುಗಳು ನೋಡ್ಬೋದು 24/2023 ಇವತ್ತೇ ಸರ್ಕ್ಯುಲರು ಜಾರಿಗೆ ಬಂದಿರುವಂಥದ್ದು. ಓಕೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಏನು ತಲೆ ಕೆಡಿಸ್ಕೊಬೇಡಿ, ಫೇಲ್ ಆದರೂ ತಲೆ ಕೆಡಿಸ್ಕೊಬೇಡಿ, ಒಳ್ಳೆ ಪರ್ಸೆಂಟೇಜ್ ಆಗಲಿಲ್ಲ ಅಂದರೂ ತಲೆ ಕೆಡಿಸ್ಕೊಬೇಡಿ. ಹಣೆ ಬರದಲ್ಲಿ ಬರೆದಿದ್ದು ಆಲ್ರೆಡಿ ಬಂದಾಯಿತು ಅಂದ್ಕೊಂಡು ಮುಂದಿನ ಭವಿಷ್ಯದವನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ದೇವರು ಒಳ್ಳೆ ಅಂಕಗಳನ್ನು ಕೊಡಲಿ, ಪಾಸಾಗಲಿ ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ ನಮ್ಮ ಮಾರ್ಚ್ ತಿಂಗಳಲ್ಲಿ 9ನೇ ತಾರೀಕಿನಿಂದ ಹಿಡಿದು 29ನೇ ತಾರೀಕುವರೆಗೆ ಎಲ್ಲ ನಡೆದಂಥ ಎಲ್ಲ ಪರೀಕ್ಷೆಗಳ ಎಲ್ಲ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮುಗಿದು ಹೋಗಿದೆ, ಅಂದರೆ ವ್ಯಾಲ್ಯುವೇಷನ್ ಪ್ರೊಸೆಸ್ ಮುಗಿದು ಇವತ್ತಿಗೆ 10 ದಿನ ಆಯಿತು. ಹಾಗಾಗಿಯೇ ಎಲ್ಲ ಅಪ್ಲೋಡು ಕೂಡ ಆಗಿದೆ ಅದೇ ದಿನ. ಹಾಗಾಗಿ ನಾಳೆಯೇ ನಿಮಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್.